ನಮಸ್ಕಾರ, ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಕನ್ನಯ್ಯ ಕಾಲಜ್ಞಾನಿ ನಾಟಕ ಪ್ರದರ್ಶನ. ಇದೀಗ ವಾರ್ತೆಗಳ ವಿವರ. ರಾಜಸ್ಥಾನದ ಉದಯಪುರದಲ್ಲಿ ಟೈಲರ್ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದ ಕನ್ನಯ್ಯ ಲಾಲ್ ಎಂಬ ವ್ಯಕ್ತಿಯನ್ನು ಕೊಲೆ ಮಾಡಲಾಗಿದೆ. ಈಗಾಗಲೇ ಆರೋಪಿಗಳು ಪೊಲೀಸರ ವಶದಲ್ಲಿದ್ದು ಅವರಿಗೆ ಗಲ್ಲು ಶಿಕ್ಷೆ ನೀಡುವಂತೆ ಆಗ್ರಹಿಸಿ ದೇಶದ ವಿವಿಧ ರಾಜ್ಯಗಳಲ್ಲಿ ಪ್ರತಿಭಟನೆ ನಡೆಸಲಾಗುತ್ತಿದೆ. ಇತ್ತ ಹೊಸಪೇಟೆ ಬಂದ್ಗೆ ಕರೆ ನೀಡಿ ವೇದಿಕೆ ಕಾರ್ಯಕ್ರಮದ ಸಿದ್ಧತೆ ನಡೆಸುತ್ತಿದ್ದು ಸೇನೆಯ 20 ಜನ ಕಾರ್ಯಕರ್ತರನ್ನು ಪೊಲೀಸರು ಬಂಧಿಸಿದ್ದಾರೆ. ಹೌದು, ಕನ್ನಯ್ಯಲಾಲ್ ಹತ್ಯೆ ಖಂಡಿಸಿ ಶ್ರೀರಾಮಸೇನೆಯಿಂದ ದಿನಾಂಕ 2ರಂದು ಹೊಸಪೇಟೆ ಬಂದ್ಗೆ ಕರೆ ನೀಡಲಾಗಿತ್ತು. ಆದರೆ ಎಲ್ಲ ಅಂಗಡಿ ಮುಂಗಟ್ಟುಗಳು ಹಾಗೂ ವಾಹನಗಳ ಸಂಚಾರ ಎಂದಿನಂತೆ ನಡೆದವು. ಇನ್ನು ಹೊಸಪೇಟೆ ನಗರದ ಮುಖ್ಯ ಬೀದಿಯಲ್ಲಿ ಬರುವ ಪಾದುಗಟ್ಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಎದುರು ಶ್ರೀರಾಮಸೇನೆಯಿಂದ ವೇದಿಕೆ ಕಾರ್ಯಕ್ರಮಕ್ಕೆ ಸಿದ್ಧಗೊಳಿಸಲಾಗಿತ್ತು. ವಿಷಯ ತಿಳಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ರವರು ವೇದಿಕೆ ಕಾರ್ಯಕ್ರಮವನ್ನು ನಡೆಸದಂತೆ ಸೂಚಿಸಿದ ಭಾಗವಾಗಿ ಶ್ರೀರಾಮಸೇನೆ ಹಾಗೂ ಪೊಲೀಸ್ ಅಧಿಕಾರಿಗಳ ನಡುವೆ ಕೆಲಕಾಲ ಮಾತಿನ ಚಕಮಕಿ ನಡೆಯಿತು. ಈ ಅಂಶಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನ ಶ್ವಾಸಯೋಗ ಸಮಿತಿಯ ವಚನಾನಂದ ಶ್ರೀಗಳು ಹಾಗೂ ಹಿಂದೂ ಸಂಘಟನೆಗಳ ಹೋರಾಟಗಾರ ಗಂಗಾಧರ್ ಕುಲಕರ್ಣಿಯವರನ್ನ ಸೇರಿದಂತೆ ಶ್ರೀರಾಮಸೇನೆಯ 20 ಜನ ಕಾರ್ಯಕರ್ತರನ್ನು ಪೊಲೀಸರು ಬಂಧಿಸಿ ಠಾಣೆಗೆ ಕರೆದೊಯ್ದರು. ದಯಮಾಡಿ ಯಾರು ಫೋರ್ಸಿಬಲಿ ಬಂದ್ ಮಾಡಿ ಅಂತ ಅವರು ಹೇಳಿಲ್ಲ, ನಾವು ಹೇಳ್ತಿಲ್ಲ. ಈ ಚೇರ್ ಹೇಳಿಕೆ ಟ್ರಾಫಿಕ್ ಬಂದ್ ಮಾಡ್ಲಿಕ್ಕೆ ನಮ್ಮಲ್ಲಿ ಅವಕಾಶ ಇಲ್ಲ, ದಯಮಾಡಿ ತೆಗ್ರಿ. ನಮ್ಮ ಪೊಲೀಸ್ ಎಲ್ಲ ತೆಗಿಬೇಡ, ಚೇರ್ ಎಲ್ಲ ತಗೋರಪ್ಪ. ನಮ್ಮ ಪೊಲೀಸ್ ಸಾಹೇಬ್ ಎಲ್ಲ ಚೇರ್ ತಗೋರಿ. ಟ್ರಾಫಿಕ್ ಬಂದ್ ಮಾಡಬೇಕು ಅಂತ ಹೇಳಿ ಟ್ರಾಫಿಕ್ ಬಂದ್ ಮಾಡಿ.
ದಯಮಾಡಿ ಬನ್ನಿ ಸರ್, ದಯಮಾಡಿ ಬನ್ನಿ 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 ಸರ್, ಮೀಟಿಂಗ್ ಮಾಡೋಣ. ಅಲ್ಲೇ ಇದೆ ನಿಮ್ಮ ಔಷಧಿ ಬನ್ನಿ ಕೊಡ್ಗಳ ಬನ್ನಿ ಬನ್ನಿ ಕೊಡ್ಗಳ ಬನ್ನಿ ಬನ್ನಿ ಕೊಡ್ಗಳ ಬನ್ನಿ ಕೊಡ್ಗಳ ಬನ್ನಿ ಕೊಡ್ಗಳ ದಯಮಾಡಿ ಬನ್ನಿ, ದಯಮಾಡಿ ಬನ್ನಿ, ದಯಮಾಡಿ ಬನ್ನಿ, ದಯಮಾಡಿ ಬನ್ನಿ. ಅವಕಾಶ ಇಲ್ಲ, ಅವಕಾಶ ಇಲ್ಲ ಸರ್, ಬೆಲ್ಕೊಕ್ರಲ್ಲಿ ಕುದುರೇ ನೀವು ಇಲ್ಕೋದ್ರೆ ಇನ್ನೊಬ್ರು ಇಲ್ಕೋದ್ರೆ ಅವೆಲ್ಲ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಕಾನೂನು ಕಾನೂನಲ್ಲಿ ಏನು ಅವಕಾಶ ಇದೆ ಅಷ್ಟು ಮಾತ್ರ ಅವಕಾಶ ಮಾಡ್ಕೊಡ್ತೀವಿ, ದಯಮಾಡಿ ಬನ್ನಿ ಸರ್. ಉಲ್ಲಂಘನೆ ನಾವು ನೀವು ಮಾಡಬಾರದು, ದಯಮಾಡಿ ಬನ್ನಿ ಸರ್. ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ, ದಯಮಾಡಿ ಬನ್ನಿ ಬನ್ನಿ ಸರ್, ಬನ್ನಿ ಪೊಲೀಸರು ಬನ್ನಿಪ್ಪ, ಎಲ್ಲ ಟ್ರಾಫಿಕ್ ಪೊಲೀಸರು ಬನ್ನಿ ಬನ್ನಿ ಸರ್. ಏ ಜೀಪ್ ಎಲ್ಲ ತುಂಬಾ ಗಾಡಿ ತುಂಬಾ ಸಭಿ ಹಂಗೆ ಭೇದ ಸಭಿ ಜೀಪ್ ಎಲ್ಲ ಇಳಿ ವೀರೇಂದ್ರ ಬನ್ನಿ 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 ಬರ್ತಾರೆ ಬರ್ರಿ ಬರ್ತಾರೆ ಬರ್ರಿ ಬನ್ನಿ 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 ಎಲ್ಲರನ್ನ ಕರೆಸಿ ಬನ್ನಿ ನಮ್ಮ ಗಾಡಿ ಬನ್ನಿ ದಾರಿಬಿಡ ಏ ಹೋಗಲ್ಲ ಯಾಕೆ ನಿಮ್ಗೆ ದಾರಲ್ಲಿ ಸರಿಯಪ್ಪ ಸ್ವಲ್ಪ ದಯವಿಟ್ಟು ಸರಿ ಆಚಾರ್ಯ ನಡೆಯಪ್ಪ ಟ್ರಾಫಿಕ್ ಹೋಗೋ ನಾಗಪ್ಪಣ ಇನ್ನು ವೇದಿಕೆ ಕಾರ್ಯಕ್ರಮ ನಡೆಸಲು ಪರವಾನಗಿ ನೀಡಲಾಗಿಲ್ಲ.
ಆದಾಗ್ಯೂ ವೇದಿಕೆ ಕಾರ್ಯಕ್ರಮ ನಡೆಸಲು ಮುಂದಾಗಿದ್ದ ಭಾಗವಾಗಿ ಶ್ರೀರಾಮ ಸೇನೆಯ 20 ಜನ ಕಾರ್ಯಕರ್ತರನ್ನು ಬಂಧಿಸಲಾಗಿದೆ ಎಂದು ಎಸ್ಪಿ ಡಾಕ್ಟರ್ ಅರುಣ್ ರವರು ಮಾಧ್ಯಮಗಳಿಗೆ ಸ್ಪಷ್ಟಪಡಿಸಿದ್ದಾರೆ. ಇವತ್ತಿನ ದಿವಸ ಈ ಉದಯ್‌ಪುರ್ ರಾಜಸ್ಥಾನದಲ್ಲಿ ಆಗಿರುವ ಘಟನೆ ಸಲುವಾಗಿ ಶ್ರೀರಾಮ್ ಶ್ರೀ ಅವರು ತಹಸೀಲ್ದಾರ್ ಮೆಮೊರಾಂಡಮ್ ಕೊಡ್ತೀವಿ, ನಾವು ಪಾದಗತ್ತ ಆಂಜನೇಯ ದೇವಸ್ಥಾನದಲ್ಲಿ ಇರ್ತೀವಿ, ಅಲ್ಲಿ ತಹಸೀಲ್ದಾರ್ ಬಂದು ಮೆಮೊರಾಂಡಮ್ ತಗೊಳ್ಳಿ ಎಂದು ಹೇಳಿದರು. ಆದರೆ ಅವ್ರಿಗೆ ನಾವು ಸ್ಪಷ್ಟವಾಗಿ ಹೇಳಿದ್ವಿ ಅಲ್ಲಿ ರೋಡ್ ಜಂಕ್ಷನ್ಸ್ ಅನ್ನದಿರೋದ್ರಿಂದ ಅಲ್ಲಿ ಯಾವುದೇ ಮೈಕ್ ಪರ್ಮಿಷನ್ ಅಥವಾ ಸ್ಟೇಜ್ ಹಾಕಬಾರ್ದು ಎಂದು. ಆದರೆ ಬೆಳಗ್ಗೆ 9:30 ಆದ ಮೇಲೆ ಅವರು ಸ್ಟೇಜ್ ಬೇಗ ಬಂದು ಹಾಕ್ಕೊಂಡು ಇಲ್ಲಿ ಕೂರಿದ್ದಾರೆ. ಸೊ ಅವ್ರಿಗೆ ಪರ್ಮಿಷನ್ ಕೊಡದೇ ಇರೋದ್ರಿಂದ ಅವರನ್ನು ಆಚೆಗೆ ಕಳಿಸಿ ಪ್ರಿವೆಂಟಿವ್ಲಿ ಡಿಟೈನ್ ಮಾಡಿದ್ದೀವಿ. ಅವ್ರ ಮೆಮೊರಾಂಡಮ್ ಕೊಡಬೇಕೆಂದ್ರೆ ತಹಸೀಲ್ದಾರ್ ಹತ್ರ ಮೆಮೊರಾಂಡಮ್ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಇಲ್ಲ, ಸುಳ್ಳು ಆ ಥರ ಇಲ್ಲ, ನಾನು ಸ್ಪಷ್ಟವಾಗಿ ಹೇಳಿದ್ದೆ. ಮೊದಲಿಗೆ ನೀವು ಸ್ಟೇಜ್ ಗೀಜ್ ಹಾಕಬೇಕೆಂದ್ರೆ ಮುನ್ಸಿಪಲ್ ಗ್ರೌಂಡ್ನಲ್ಲಿ ಹಾಕ್ಸ್ಕೊಳ್ಳಿ, ಅಲ್ಲಿ ಜಾಗ ಇದೆಯೇ, ಇಲ್ಲಿ ರೋಡ್ಗೆ ಜಾಗ ಇಲ್ಲದೆ ಇರೋ ಕಾರಣ ಇಲ್ಲಿ ಹಾಕಬಾರ್ದು ಎಂದು ಸ್ಪಷ್ಟವಾಗಿ ನಾವು ಅವರಿಗೆ ಕೊಟ್ಟಿದ್ದೀವಿ ಇನ್ಸ್ಟ್ರಕ್ಷನ್ಸ್. ಆದ್ರೇನು ಒಂದು 60 ಜನ ಇಲ್ಲಿ ನಿಂತಿದ್ದು ಕಂಡು ಬಂದಿದೆ. ಸುತ್ತಮುತ್ತವರು ಇರೋರೆಲ್ಲ ಸೇರಿ ಒಂದು 10 ಜನವನ್ನು ಪ್ರಿವೆಂಟಿವ್ ಡಿಟೆಕ್ಷನ್ ಮಾಡಿದ್ದೀವಿ. ಮುಂದೆ ಅವರು ತಹಸೀಲ್ದಾರ್ ಹತ್ರ ಮೆಮೊರಾಂಡಮ್ ಕೊಡಬೇಕೆಂದ್ರೆ ಅದಕ್ಕೆ ಫೆಸಿಲಿಟೇಟ್ ಮಾಡ್ತೀವಿ. ಈಗ ಡಿಟೈನ್ ಮಾಡಿದ್ದೀವಿ, ಮುಂದೆ ಅವರು ಏನು ವಿಷಯ ಇದೆಯೋ ವಿಡಿಯೋ ರೆಕಾರ್ಡ್ ಎಲ್ಲ ಚೆಕ್ ಮಾಡಿ ಲೀಗಲಿ ಏನು ಪ್ರೊಸೀಜರ್ ಇದೆಯೋ ಅಂತ. ಅವರು ಸ್ವಯಂ ಪ್ರೇರಿತ ಬಂದೆ ಎಂದು ಹೇಳಿದ್ದಾರೆ. ರೋಡ್ ಎಲ್ಲ ಬಂದ್ ಮಾಡ್ತೀನಿ ಎಂದು ನಿಮ್ಮ ಪ್ರೆಸ್ ಮೀಟ್ನಲ್ಲಿ ಇನ್ನೂ ಬಹುಶಃ ಹೇಳಿರಲಿಲ್ಲ, ನಮ್ಮ ಹತ್ರನೇ ಹೇಳಿಲ್ಲ. ಅವರು ನಮ್ಮ ಹತ್ರ ಬಂದಾಗಲೂ ನಾವು ಸ್ವಯಂ ಪ್ರೇರಿತವಾಗಿ ನಾವು ಕರೆ ಕೊಟ್ಟಿದ್ದೀವಿ, ಇವರಿಗೆ ಹೇಳಿದ್ದೀವಿ, ನೌಕರ ಸಂಘ ಅಂದರೆ ಯೂನಿಯನ್ ಅವರು ಅಸೋಸಿಯೇಷನ್ಗೆ ಹೇಳಿದ್ದೀವಿ. ಅವರು ಸ್ವಯಂ ಪ್ರೇರಿತವಾಗಿ ಕೊಟ್ಟಿದ್ರೆ ಆಯಿತು ಎಂದು ಹೇಳಿದರು. ಆದರೆ ನೋಡಿದರೆ ಇವತ್ತು ಬಂದು ರೋಡ್ ಅನಧಿಕೃತವಾಗಿ ಬಂದ್ ಮಾಡಿರೋದ್ರಿಂದ ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಏನು ಕ್ರಮ ಇದೆಯೋ ಅದನ್ನು. ವೇದಿಕೆ ಹಾಕಲಿಕ್ಕೆ ಯಾವುದೇ ಅನುಮತಿ ಇಲ್ಲ, ನಾವು ಕೊಡಲೇ ಇಲ್ಲ. ಆ ಥರ ಪರ್ಮಿಷನ್ ಇದ್ದರೆ ಅವರು ಅದೆಲ್ಲ ಸುಳ್ಳು ಮಾಹಿತಿ. ಬಿಕಾಸ್ ನನ್ನ ಹತ್ರ ಮಾತಾಡಿದಾಗ ನಾನು ಸ್ಪಷ್ಟವಾಗಿ ಹೇಳಿದ್ದೆ, ವೇದಿಕೆ ಬೇಕಂದರೆ ಮುನ್ಸಿಪಲ್ ಗ್ರೌಂಡ್ನಲ್ಲಿ ಹಾಕೊಳ್ಳಿ, ದೊಡ್ಡ ಭಾಳಷ್ಟು ಜಾಗ ಇದೆ, ಜನರಿಗೆ ಯಾರಿಗೂ ತೊಂದರೆ ಆಗಲ್ಲ ಎಂದು. ಜನರಿಗೆ ತೊಂದರೆ ಆಗುವ ರೀತಿಯಲ್ಲಿ ಈ ಥರ ಹಾಕಿರೋದ್ರಿಂದ ಅವರನ್ನು ಡಿಟೈನ್ ಮಾಡಿದ್ದಾರೆ. ಇಲ್ಲ, ಈ ವಿಷಯದಲ್ಲಿ ಪ್ರತಿಭಟನೆ ಮೆರವಣಿಗೆಗೆ ಅವಕಾಶ ಇಲ್ಲ. ಇಡೀ ರಾಜ್ಯದಲ್ಲಿ ಎಲ್ಲೇ ಕಡೆಯೂ ಕೊಡಬೇಡ ಎಂದು ನಿರ್ದೇಶನಗಳಿದೆ. ಇದರಲ್ಲಿ ಹಲವಾರು ಲಾ ಆರ್ಡರ್ ಇಶ್ಯೂಸ್ ಬರುತ್ತದೆ ಎಂದು. ಇದು ಬರೀ ಒಂದು ಜಿಲ್ಲೆಗೆ ಮಾತ್ರ ಇಲ್ಲ, ಇಡೀ ರಾಜ್ಯಕ್ಕೆ ಅನ್ವಯಿಸುತ್ತೆ. ಆದ್ದರಿಂದ ರಾಜ್ಯದಲ್ಲಿ ಏನು ಇನ್ಸ್ಟ್ರಕ್ಷನ್ಸ್ ಇದೆಯೋ ಅದನ್ನು ನಾವು ಸ್ಟ್ರಿಕ್ಟಾಗಿ ಫಾಲೋ. ಈಗ ದಯವಿಟ್ಟು ಭಯದ ಮೇಲೆ ಯಾವುದು ಅಂಗಡಿಯನ್ನು ಬಂದ್ ಮಾಡೋದು ಬೇಕಾಗಿಲ್ಲ, ಸ್ವತಃ ನಾನೇ ಇಲ್ಲಿ ಇದ್ದೀನಿ. ಕಲಬುರಗಿ ಜಿಲ್ಲೆಯ ಮಳಖೇಡ ಕ್ಷೇತ್ರದಲ್ಲಿರುವ ಜಯತೀರ್ಥರ ಮೂಲ ವೃಂದಾವನದ ಬಗ್ಗೆ ಕೆಲವರಿಂದ ಅಪಪ್ರಚಾರ ಮಾಡಲಾಗುತ್ತಿದೆ ಎಂದು ಹೇಳಲಾಗಿದೆ. ಈ ಅಂಶವನ್ನು ಖಂಡಿಸಿ ಮೌನ ಮೆರವಣಿಗೆ ನಡೆಸಿದ ಜಯತೀರ್ಥರ ಹೊಸಪೇಟೆ ಭಕ್ತರು ಜಿಲ್ಲಾಧಿಕಾರಿಗಳ ದ್ವಾರವಾಗಿ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 2ರಂದು ಜಯತೀರ್ಥರ ಭಕ್ತರಿಂದ ಕನಕದಾಸ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದವರೆಗೆ ಮೌನ ರ್ಯಾಲಿಯನ್ನು ಕೈಗೊಳ್ಳಲಾಗಿತ್ತು. ಹೀಗೆ ರ್ಯಾಲಿಯು ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಆಗಮಿಸಿದ ಬಳಿಕ ಇಲ್ಲಿನ ಅಧಿಕಾರಿಗಳ ದ್ವಾರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಇತಿಹಾಸವನ್ನು ತಿರುಚಿ ಜನರಿಗೆ ತಪ್ಪು ಮಾಹಿತಿ ನೀಡುತ್ತಿರುವುದನ್ನು ತಡೆಯಬೇಕೆಂದು ಮನವಿ ಮೂಲಕ ಆಗ್ರಹಿಸಿದ್ದಾರೆ. ನಾನು ವೀರನಾರಾಯಣಾಚಾರ್ ಅಂತ. ಇವತ್ತು ತುಂಬ ಖೇದಕರ ಇದು, ಯಾಕಂದರೆ ನಮ್ಮದೇ ಒಂದು ಮತವಾಗಿರ್ತಕ್ಕಂಥ ಇನ್ನೊಂದು ಅಂಗಸಂಸ್ಥೆ ಆಗಿರ್ತಕ್ಕಂಥ ಒಬ್ಬರ ವಿರುದ್ಧ ನಾವು ಮಾತಾಡ್ತಿರೋದು. ಅವರು ಬೇರೆ ಯಾರಲ್ಲ, ಅವರು ನಮ್ಮವರೇ, ಅವರು ನಮ್ಮ ಗುರುಗಳೇ. ಆದರೆ ಕೆಲವರು ಅವರಲ್ಲಿ ಏನಾಗಿದೆ ಅಂದರೆ ಇಲ್ಲಿರ್ತಕ್ಕಂಥ ರಘುವರ ತೀರ್ಥ ವೃಂದಾವನವನ್ನು ಜಯತೀರ್ಥ ವೃಂದಾವನ ಅಂತ ಮಿಥ್ಯೋಪಾಸನೆ ಮಾಡ್ತಾಯಿದ್ದಾರೆ. ಅದರಲ್ಲಿ ಒಂದು ದುರುದ್ದೇಶ ಕೂಡಿದೆ. ಯಾಕಂದರೆ
ಆ ರಘುವರ ತೀರ್ಥ ವೃಂದಾವನ ಇದಲ್ಲ ಅಂತ ಆಗ್ಬಿಟ್ರೆ ಇದರ ಮೇಲೆ ಉತ್ತರಾದಿ ಮಠದ ಹಕ್ಕು ಇಲ್ದಂಗೆ ಆಗ್ತಾ ಇದೆ ವೃಂದಾವನದಲ್ಲಿ ಅಂತ. ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ಕೆಲವರು ಅವರಲ್ಲಿ ಅವರಲ್ಲೇ ಎಲ್ಲರೂ ಸಹಿತ ಇದನ್ನು ಒಪ್ಪಲ್ಲ. ಜಯತೀರ್ಥ ವೃಂದಾವನ ಅಂದರೆ ಮಳಕೇಡನೇ ಅಂತ ಪೂರ್ವಾಚಾರ್ಯರೆಲ್ಲರೂ ಏನು ಹೇಳ್ತಾರೆ, ಮಳಕೇಡ ಅಂತಲೇ ಹೇಳ್ತಾರೆ. ಆ ಮಠದಲ್ಲಿ ಸಹಿತ ಪೂರ್ವಾಚಾರ ಸಹಿತ ಮಳಕೇಡನೇ ಅವರ ವೃಂದಾವನ ಅಂತ ಹೇಳ್ತಾರೆ. ಅದು ಹೇಗೆ ಅಂದರೆ ಪೂರ್ವಾಚಾರ ವಿರುದ್ಧ ಅವರು ಮಾತಾಡ್ತಿದ್ದಾರೆ. ಅಂದರೆ ಪೂರ್ವಾಚಾರ ಕುರಿತ ಪ್ರಮೇಯ ವಿರುದ್ಧ ಪ್ರಮೇಯ ಅಂಗೀಕಾರಂ ಅಂದರೆ ಇದು ಅಪಸಿದ್ಧಾಂತ ದೋಷ ಅವ್ರಿಗೆ ಬರ್ತದೆ. ಆ ಪೂರ್ವಾಚಾರನೇ ಅವ್ರು ಒಪ್ತಾ ಇಲ್ಲ ಇವತ್ತು ಅವರು. ಆ ಎಲ್ಲ ಅವರಲ್ಲಿರ್ತಕ್ಕಂಥ ರಾಜಾಸ್ ಗೋಪಾಲಾಚಾರ್ಯರು ಅವರೆಲ್ಲ ಬರ್ತಕ್ಕಂಥ ಕೃತಿಗಳಲ್ಲಿ ಸಹಿತ ಏನು ಹೇಳ್ಯಾರ ಅಂದರೆ ಜಯತೀರ್ಥ ರಾಯರು ಮಳಕೇಡಕ್ಕೆ ಹೋಗಿ ಜಯತೀರ್ಥರ ದರ್ಶನ ಮಾಡ್ಕೊಂಬಂದರು ಅಂತ ಹೇಳ್ತಾರೆ. ಆದರೆ ಇವತ್ತು ಅದರ ವಿರುದ್ಧ ಅವ್ರು ಮಾತಾಡ್ತಿದ್ದಾರೆ. ಅವರಲ್ಲೇ ಇದು ಒಪ್ತಾ ಇಲ್ಲ, ಇದರಲ್ಲಿ ಒಂದು ದುರುದ್ದೇಶ ಕೂಡಿದೆ. ಇದ್ರಿಗೆ ಏನಾಗ್ತದೆ, ಸಮಾಜವನ್ನೇ ಒಡೆಯಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಆದ್ದರಿಂದ ದಯವಿಟ್ಟು ಇದನ್ನು ಈ ಇತಿಹಾಸನ ಇದಕ್ಕೆ ಆಲ್ರೆಡಿ ಸಾಕಷ್ಟು ಇತಿಹಾಸಗಳನ್ನು ಒಂದು ಸಾಹಿತ್ಯವನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಈ ಮುಂದಿನ ಪೀಳಿಗೆಗೆ ಏನಾಗ್ತದೆ ಅಂದರೆ ಇದೇ ಜಯತೀರ್ಥ ವೃಂದಾವನ ಇದು ಅಲ್ಲ ಅನ್ನೋದು, ಈ ಜಯತೀರ್ಥ ಮಳಕೇಡ ಅಲ್ಲ, ರಘುವರರೆ ಜಯತೀರ್ಥವನ ಅಂತ ಅನ್ನೋದಕ್ಕೆ ಸಾಕಷ್ಟು ಅವರು ಇತಿಹಾಸ ಈಗ ಆಲ್ರೆಡಿ ಸೃಷ್ಟಿ ಮಾಡಿದ್ದಾರೆ. ಇದೇ ಮುಂದೆ ಒಂದು ದೊಡ್ಡ ಒಂದು ವಿವಾದದ ಕೇಂದ್ರ ಆಗಂಥ ಇದೆ. ಅದಕ್ಕೆಲ್ಲ ನಾವು ಸಾಕ್ಷಿ ಆಗ್ತೀವಿ. ಆ ರೀತಿ ನಾವು ಇದಕ್ಕೆಲ್ಲ ಕಾರಣಗಳು ನಾವು ಆಗ್ತೀವಿ. ಈ ಒಂದು ಇದನ್ನು ತಡೆದು ಮುಂದಿನ ಜನಾಂಗ ಇದರ ಮೇಲೆ ಹೊಡೆದಾಡದಂತೆ, ಇದರ ಒಂದು ವಿವಾದ ವಸ್ತು ಆಗಲಾರದಂತೆ ಇದನ್ನು ದಯವಿಟ್ಟು ಪ್ರತಿಯೊಬ್ಬರು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಆದ್ದರಿಂದ ಇದನ್ನು ನಾವೆಲ್ಲ ತಡಿಬೇಕು. ತಡೆದು ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇದರ ಯಾರ ಒಂದು ವಿರುದ್ಧ ಅಲ್ಲ, ಅವರು ನಮ್ಮ ಗುರುಗಳೇ, ಸುಭೇಂದ್ರ ತೀರ್ಥರು ನಮ್ಮ ಗುರುಗಳೇ. ಹಾಗೂ ಆದ್ದರಿಂದ ಇದನ್ನು ಒಂದು ಅಭಿಪ್ರಾಯ ಏನು ಹೇಳಬೇಕಂದ್ರೆ, ನಾವು ಜಯತೀರ್ಥ ವೃಂದಾವನ ಮಳಕೇಡದಲ್ಲೇ ಇದೆ, ಸಾಕಷ್ಟು ಪ್ರಮಾಣಗಳಿವೆ, ಸಾಕಷ್ಟು ಇದು ಇದೆ ಇದರಲ್ಲಿ. ಆದರೆ ಅದನ್ನು ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ರಘುವರ್ಯರ ತೀರ್ಥ ರಘುವರ ತೀರ್ಥ ವೃಂದಾವನವನ್ನು ಮುಲ್ ವೃಂದಾವನ ಜಯತೀರ್ಥ ವೃಂದಾವನ ಅಂತ ಹೇಳಿದರೆ ಏನಾಗ್ತದೆ, ಅಲ್ಲಿ ಉತ್ತರಾದಿ ಮಠದ ಹಕ್ಕನ್ನು ಕಿತ್ತಿದಂಗೆ ಆಗ್ತದೆ. ಆ ಹಕ್ಕನ್ನು ಕಿತ್ತಲಿಕ್ಕೆ ಈ ಒಂದು ಹುನ್ನಾರ ಅಂತ ಹೇಳ್ತೀನಿ ಅಷ್ಟೇ. ಆದರೆ ಜಯತೀರ್ಥರ ಮೂಲ ವೃಂದಾವನ ಮಳಕೇಡನೆ ಮಳಕೇಡ ಮಳಕೇಡನೆ. ಸಚಿವ ಆನಂದ್ ಸಿಂಗ್ ರವರ ಪುತ್ರ ಸಿದ್ಧಾರ್ಥ ಸಿಂಗ್ ರವರಿಂದ ಗ್ರಾಮಾಂತರ ಪ್ರದೇಶಗಳಿಗೆ ಭೇಟಿ ನೀಡಿ ಅಲ್ಲಿನ ಜನರು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತಾಗಿ ಮಾಹಿತಿ ಕಲೆ ಹಾಕಿ ಸಚಿವರ ಗಮನಕ್ಕೆ ತರುವ ಕಾಯಕದಲ್ಲಿ ತೊಡಗಿಸಿಕೊಳ್ಳಲಾಗಿದೆ. ಹೀಗೆ ಸಂಡೂರು ರಸ್ತೆ ರಾಜಾಪುರ ಗ್ರಾಮಕ್ಕೆ ತೆರಳಿದ ಸಿದ್ಧಾರ್ಥ ಸಿಂಗ್ ರವರು ಅಲ್ಲಿನ ಜನರಿಂದ ಅಹವಾಲು ಸ್ವೀಕರಿಸಿದರು. ಹೌದು, ಸಚಿವ ಆನಂದ್ ಸಿಂಗ್ ರವರ ಸೂಚನೆ ಮೇರೆಗೆ ಗ್ರಾಮಾಂತರ ಪ್ರದೇಶಕ್ಕೆ ತೆರಳುತ್ತಿರುವ ಸಿದ್ಧಾರ್ಥ ಸಿಂಗ್ ರವರು ರಾಜಾಪುರ ಗ್ರಾಮಕ್ಕೆ ತೆರಳಿ ಅಲ್ಲಿನ ಜನಪ್ರತಿನಿಧಿಗಳು, ಗ್ರಾಮದ ಮುಖಂಡರು ಹಾಗೂ ರೈತರೊಂದಿಗೆ ಗ್ರಾಮದಲ್ಲಿನ ಸಮಸ್ಯೆಗಳ ಕುರಿತಾಗಿ ಚರ್ಚಿಸಿ ಮಾಹಿತಿ ಸಂಗ್ರಹಿಸಿದರು. ಇನ್ನು ಈ ಭಾಗದಲ್ಲಿ ಮಳೆಯಾಶ್ರಿತ ಬೆಳೆಗಳನ್ನು ಬೆಳೆಯಲಾಗುತ್ತದೆ, ಕೆರೆಗಳ ನಿರ್ಮಾಣ ಸೇರಿದಂತೆ ಏತ ನೀರಾವರಿ ಯೋಜನೆಯನ್ನ ಆರಂಭಿಸಬೇಕೆಂದು ರೈತರು ಕೋರಿಕೊಂಡರು. ಕಾಪಾಡ್ ಬಲಿಯಂತ ಮುಂಚಿತವಾಗಿ ಏತ ನೀರಾವರಿ ಮಾಡಬೇಕಂತ ಕಾನ್ಸೆಪ್ಟ್ ಇರ್ತಂತ ಏರಿಯಾ ಇದೆ, ಅದು 227 ಕೋಟಿ ಆಲ್ರೆಡಿ ಅದು ಕೆಲಸ 3% ಕೆಲಸ ಮುಗಿದಿದೆ. ಆದರೆ ಇದು ಯಾಕೆ ಇಳಕಾಗುತ್ತೆ ನನಗೆ ಕಾಣಿ, ಇದು ಅವ್ರಿಗಿನ ಮುಂಚಿತವಾಗಿ ಇಲ್ಲಿರ್ತಕ್ಕಂಥ ರೈತರು ನೀರಾವರಿ ಆಗ್ಬೇಕಂತೇಳಿ ಶಾಸಕ ಆನಂದ್ ಇದ್ದ ಅವ್ರಿಗೆ ಹಲವಾರು ಸರಿ ಬೇಡಿಕೆ ಇಟ್ಟಂಥ ಜನಾಂಗ ಹಳ್ಳಿ ರಾಜಪ್ಪ. ಇನ್ನು ಶೀಘ್ರದಲ್ಲಿ ಏತ ನೀರಾವರಿ ಯೋಜನೆ ಆರಂಭವಾಗಲಿದೆ, ಈ ಅಂಶದ ಕುರಿತಾಗಿ ಸಚಿವರು ಸರ್ಕಾರದ ಗಮನಕ್ಕೆ ತಂದಿದ್ದಾರೆಂದು ಸಿದ್ಧಾರ್ಥ ಸಿಂಗ್ ರವರು ಈ ವೇಳೆ ತಿಳಿಸಿದರು. ತಿಳ್ಕೊಂಡು ಅವ್ರ ಮಾಹಿತಿಗೆ ತರೋಣ ಅಂತ ಹೇಳಿ ಅವರಿಗೆ ಎಲ್ಲವೂ ಗೊತ್ತು, ಅವ್ರ ಪರವಾಗಿ ನಾನು ಬಂದಿದ್ದೀನಿ. ಊರಿನ ಏನೇನು ಸಮಸ್ಯೆಗಳಿದೆ ತಾವೆಲ್ಲರೂ ಅದಕ್ಕೆ ಆನಂದ್ ಸಿಂಗ್ ಸರ್ ಗಮನಕ್ಕೆ ತಂದು ಅದಕ್ಕೆ ಅತಿ ಶೀಘ್ರದಲ್ಲಿ ಯಾವ ರೀತಿ ಪರಿಹಾರ ಕೊಡು. ಯಾಕಂದ್ರೆ ನೀವು ಈಗ ಮಳೆ ದುಬೈ ಬಂದ್ರೆ ಮಳೆ ಬರ್ತದೆ ಫೈಲ್ ಹೋಗಿದೆ ಅಂತೆ. ಇನ್ನೇನು ಅದು ಬೆಂಗಳೂರಿನಲ್ಲಿ ನಮ್ಮ ಕಾರ್ಯಾಲಯದಿಂದ ಪಿ ಎಗಳು ಫಾಲೋಅಪ್ ಮಾಡ್ತಿದ್ದಾರೆ. ಅದು ಅಪ್ರೂವ್ ಆಗಿದ ತಕ್ಷಣ ಟೆಂಡರಿಗೆ ಕರೆದು ಕಾಮಗಾರಿ ಶುರು ಮಾಡೋ ಸ್ಟೇಜಿಗೆ ಬರುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ.
ನಿನ್ನೆ ಸರ್ ಬೆಂಗಳೂರಿಗೆ ಹೋದ್ರು, ಹೋಗೋಕ್ಕಿಂತ ಮುಂಚೆ ಎಲ್ಲ ಕಚೇರಿನಲ್ಲಿ ಇದ್ರಂದು ಡಿಸ್ಕಷನ್ ಆಯಿತು. ಬೆಂಗಳೂರು ಹೋಗ್ತಾ ಇದ್ದೀನಲ್ಲ, ಆ ಫೈಲು ಗಾಡಿಯಾಗಿಡ್ರಿ ಅಂತ ಹೇಳಿ ಹೇಳಿದರು. ಅದನ್ನು ಫಾಲೋಅಪ್ ಮಾಡ್ತಾರೆ, ಮಾಡಿ ಅದನ್ನು ಮಾಡ್ತಾರೆ. ಆದರೆ ಜಲ್ದಿ ಆಗಬೇಕು ಅಂತೇಳಿ ನಮ್ಮೆಲ್ಲರ ಅಪೇಕ್ಷೆ. ಇನ್ನು ಗ್ರಾಮದಲ್ಲಿ ಚರಂಡಿಗಳನ್ನು ನಿರ್ಮಿಸಿಕೊಡುವಂತೆ ಕೋರಲಾಯಿತು. ಅದೇ ರೀತಿ ಕನಕದಾಸರ ಹಾಗೂ ತಾಯಮ್ಮ ದೇವಿಯ ಸಮುದಾಯ ಭವನ ನಿರ್ಮಿಸಿಕೊಡುವಂತೆ ಗ್ರಾಮಸ್ಥರಿಂದ ಕೋರಿಕೆ ಇಡಲಾಯಿತು. ಗುಡಿ ಇರ್ತಲ್ಲ ಸರ್, ಮೊದಲು ಯಾವಾಗಿನ ಕಾಲದಲ್ಲಿ ಮೊದಲು ಮಾಡಿದ್ರೆ ಮತ್ತೆ ಪ್ರದರ್ಶನ ಮಾಡಿದ್ರು ಆಮೇಲೆ ಸುಮಾರು ಒಂದು 5 ವರ್ಷ. ಸಮಾಜಮುಖಿ ಕಾಯಕವನ್ನ ಮಾಡಿಕೊಂಡು ಬರುತ್ತಿರುವ ಹೊಸಪೇಟೆಯ ಜನನಿ ಮಹಿಳಾ ಸಬಲೀಕರಣ ಸಮಿತಿಯಿಂದ ಡಾಕ್ಟರ್ಸ್ ಡೇ ಕೈಗೊಳ್ಳಲಾಗಿತ್ತು. ಈ ಪ್ರಯುಕ್ತ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ವೈದ್ಯರಿಗೆ ಸಮಿತಿಯಿಂದ ಸನ್ಮಾನಿಸಿ ಪ್ರೋತ್ಸಾಹಿಸುವ ಮೂಲಕ ವೈದ್ಯರ ದಿನಾಚರಣೆಯ ಶುಭಾಶಯ ತಿಳಿಸಲಾಯಿತು. ಈ ಅಂಶಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆ ನಗರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ 60 ಹಾಸಿಗೆಯ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಜನನಿ ಮಹಿಳಾ ಸಬಲೀಕರಣ ಸಮಿತಿಯಿಂದ ಡಾಕ್ಟರ್ಸ್ ಡೇ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ನಗರದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ವೈದ್ಯರಿಗೆ ಸಮಿತಿಯಿಂದ ಸನ್ಮಾನಿಸುವ ಮೂಲಕ ನೆನಪಿನ ಕಾಣಿಕೆ ನೀಡಿ ವೈದ್ಯರ ದಿನಾಚರಣೆಯ ಶುಭ ಹಾರೈಸಲಾಯಿತು. ಇನ್ನು ನಮ್ಮ ಸೇವೆಯನ್ನ ಗುರುತಿಸಿ ಡಾಕ್ಟರ್ಸ್ ಡೇ ದಿನದಂದು ನಮ್ಮನ್ನ ಸನ್ಮಾನಿಸಿದ್ದು ಸಂತಸ ತಂದುಕೊಟ್ಟಿದೆ, ಜೊತೆಗೆ ಇನ್ನಷ್ಟು ಹೆಚ್ಚಿನ ಸೇವೆ ಸಲ್ಲಿಸಲು ಪ್ರೋತ್ಸಾಹಿಸಿದಂತಾಗಿದೆ ಎಂದು ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಸಲೀಂ ರವರು ಈ ವೇಳೆ ತಿಳಿಸಿದರು. ವೈದ್ಯರ ದಿನಾಚರಣೆ, ವೈದ್ಯರಿಗೆ ಸನ್ಮಾನ ಕಾರ್ಯಕ್ರಮ ಜನನಿ ಟೀಮಿಂದ ಹಮ್ಮಿಕೊಂಡಿದ್ದು ಸಂತೋಷದ ವಿಷಯ. ಅದು ವಿಶೇಷವಾಗಿ ನಮ್ಮ NCH ಡಾಕ್ಟರ್ಸ್ಗಳಿಗೆ ಸನ್ಮಾನ ಮಾಡ್ತಾ ಇದ್ದೀರಿ. ಮುಂಬರೋ ದಿನಗಳಲ್ಲಿ ಇಲ್ಲಿ NCH ಆಸ್ಪತ್ರೆಯಲ್ಲಿ ಮಕ್ಕಳಿಗಾಗಿ ವಿಶೇಷ ಇನ್ಬಾರ್ನ್ NICU, ಔಟ್ಬಾರ್ನ್ NBSU, ಆಮೇಲೆ ಜೊತೆಯಲ್ಲಿ ಮಕ್ಕಳಿಗೆ ವಿಶೇಷ ಹುಟ್ಟಿದ ಮಕ್ಕಳಿಂದ 1 ವರ್ಷ ಒಳಗಡೆ ಇರೋ ಮಕ್ಕಳಿಗೆ ನ್ಯೂನೇಟ್ಸ್ಗೆ ವಿಶೇಷ ಚಿಕಿತ್ಸೆ ಲಭ್ಯವಾಗಲಿದ್ದು, ಜೊತೆಯಲ್ಲಿ ನಮ್ಮಲ್ಲಿ ಇನ್ನೊಬ್ಬರು ಪ್ರಸೂತಿ ತಜ್ಞರು ಬಂದಿದ್ದಾರೆ, ಅವರು ಮತ್ತು ಇನ್ನೊಬ್ಬರು ಅರವಳಿಕೆ ತಜ್ಞರು ಬಂದಿದ್ದಾರೆ. ಇವರೆಲ್ಲರೂ ಸೇವೆಯಿಂದ 24/7 ಅಂದರೆ ವಾರದ 24 ಗಂಟೆಗಳಲ್ಲಿ ನಮ್ಮ ಹೆರಿಗೆ ಸೇವೆಗಳು ಹಾಗೂ ಮಕ್ಕಳಿಗೆ ಆರೈಕೆಯಲ್ಲಿ ಮಕ್ಕಳ ತಜ್ಞರು ಚಿಕಿತ್ಸೆ ನೀಡಲಿದ್ದಾರೆ. ಅದರಂತೆಯೂ ಜನನಿ ಟೀಮ್ ಮೆಂಬರ್ಸ್ಗಳು ಎಲ್ಲರೂ, ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಟೀಮ್ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದೆ. ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಮೇಡಮ್ ಪ್ರಸ್ತಾಪನೆ ಮಾಡಿದಂಗೆ ಲಂಚ ಅಂತೂ ಈ ಆಸ್ಪತ್ರೆಗಳಲ್ಲಿಲ್ಲ. ಸರ್ಕಾರಿ ಆಸ್ಪತ್ರೆ ಅಂದರೆ ವಿಶೇಷವಾಗಿ ಬೇರೆ ಕಡೆ ಕೇಳ್ಬರೋ ಆರೋಪಗಳು ನಮ್ಮ ಆಸ್ಪತ್ರೆಯಲ್ಲಿ ಇಲ್ಲ. ಒಳ್ಳೆ ಟೀಮ್ ಇದೆ, ಇವರು ಸಹಕಾರ ಪ್ಲಸ್ ನಮ್ಮ ವೈದ್ಯರು ನಿಪಕ್ಷವಾದ ಸೇವೆಗಳಿಂದ ನಾವು ಈಗ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತೇವೆ. ಜೊತೆಯಲ್ಲಿ ಬಡ ಮಕ್ಕಳಿಗೆ, ಬಡ ಹೆಣ್ಮಕ್ಕಳಿಗೆ ಹೆರಿಗೆ ಚಿಕಿತ್ಸೆ ಸೌಲಭ್ಯಗಳು ಹಾಗೂ ಮಕ್ಕಳಿಗೆ ಆರೈಕೆಯಲ್ಲಿ ಹೆಲ್ಪ್ ಆಗಲಿದೆ. ಧನ್ಯವಾದಗಳು. ಕನ್ನಯ್ಯಲಾಲ್ ರವರಿಗೆ ರಕ್ಷಣೆ ನೀಡುವಲ್ಲಿ ರಾಜಸ್ಥಾನ ಸರ್ಕಾರ ವಿಫಲವಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜಸ್ಥಾನದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರವನ್ನು ವಜಾಗೊಳಿಸುವಂತೆ ಬಿಜೆಪಿ ಪಕ್ಷದಿಂದ ರಾಜ್ಯಪಾಲರಿಗೆ ಆಗ್ರಹಿಸಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 1 ಪಟೇಲ್ ನಗರದಲ್ಲಿ ಬರುವ ಬಿಜೆಪಿ ಮಂಡಲದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಬಿಜೆಪಿ ಮುಖಂಡ ಅನಂತ ಪದ್ಮನಾಭರವರು ಸುದ್ದಿಗಾರರೊಂದಿಗೆ ಮಾತನಾಡಿ, ನೂಪುರ್ ಶರ್ಮಾರವರ ಹೇಳಿಕೆಯನ್ನ ಟ್ವೀಟ್ ಮಾಡಿದ್ದ ಕನ್ನಯ್ಯ ಲಾಲ್ ಅವರನ್ನು ಪೊಲೀಸ್ ಠಾಣೆಗೆ ಕರೆಸಿ ವಿಚಾರಣೆ ನಡೆಸಲಾಗಿತ್ತು. ಕನ್ನಯ್ಯ ಅಂದೇ ನನಗೆ ಜೀವ ಬೆದರಿಕೆ ಇದೆ,
ಹಾಗಾಗಿ ನನಗೆ ರಕ್ಷಣೆ ಕೊಡಬೇಕೆಂದು ಕೇಳಿಕೊಂಡಿದ್ದರು. ಆದರೆ ಪೊಲೀಸರು ರಕ್ಷಣೆ ನಿರಾಕರಿಸಿದ ಭಾಗವಾಗಿ ಕನ್ನಯ್ಯಲಾಲ್ ಅವರನ್ನ ಹಂತಕರು ಕೊಂದು ಹಾಕಿದ್ದಾರೆ. ಹಾಗಾಗಿ ಕನ್ನಯ್ಯಲಾಲ್ನ ಹತ್ಯೆಗೆ ರಾಜಸ್ಥಾನದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರವೇ ಕಾರಣ. ರಕ್ಷಣೆ ನೀಡಲು ವಿಫಲವಾದ ಕಾಂಗ್ರೆಸ್ ಸರ್ಕಾರವನ್ನು ವಜಾಗೊಳಿಸಬೇಕೆಂದು ಆಗ್ರಹಿಸಿದರು. ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಹಿಂದೂ ಸಂಘಟನೆಗೆ ಸೇರಿದ 24 ಕಾರ್ಯಕರ್ತರ ಹತ್ಯೆ ನಡೆಸಲಾಗಿದೆ. ವೋಟ್ ಬ್ಯಾಂಕಿಗೋಸ್ಕರ ಮುಸ್ಲಿಂ ಸಂಘಟನೆಗಳಿಗೆ ಬೆಂಬಲಿಸಿ ಆರ್ಎಸ್ಎಸ್ ಅನ್ನ ವಿರೋಧಿಸುತ್ತಾ ಬಂದಿದ್ದಾರೆ. ಬರುವ ದಿನಗಳಲ್ಲಿ ರಾಜ್ಯ ಸೇರಿದಂತೆ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಸರ್ವನಾಶವಾಗಲಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ರಾಜಸ್ಥಾನದ ಉದಯಪುರದಲ್ಲಿ ನಡೆದಂತಹ ಕನ್ನಯ್ಯಲಾಲ್ ಅವರ ಹತ್ಯೆಯನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಮತ್ತು ಜಿಹಾದಿ ಮಾನಸಿಕತೆ ಇದಕ್ಕೆ ಕಾರಣ ಅಂತ ತೀರ್ಮಾನ ಮಾಡ್ತೇವೆ. ನಪೂರ್ ಶರ್ಮಾ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ದರೋ ಅದನ್ನು ಟ್ವೀಟ್ ಮಾಡಿದ್ದರಿಂದ ಕನ್ನಯ್ಯಲಾಲ್ ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕರೆಸ್ಕೊಂಡ್ರು. ಕರೆಸ್ಕೊಂಡು ಅಲ್ಲಿ ಪೊಲೀಸರು ವಿಚಾರಣೆಯನ್ನು ಮಾಡಿದರು. ನಂತರ ಕನ್ನಯ್ಯಲಾಲ್ ಅವತ್ತೇ ಹೇಳಿದರು, ನನಗೆ ಜೀವ ಬೆದರಿಕೆ ಇದೆ, ನಾನು ಹೊರಗಡೆ ಹೋದರೆ ನನಗೆ ಕೊಲೆ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ, ದಯಮಾಡಿ ನನಗೆ ರಕ್ಷಣೆಯನ್ನು ಕೊಡ್ರಿ ಅಂಥೇಳಿ ಕನ್ನಯ್ಯಲಾಲ್ ಅವರು ಕೇಳಿದರು. ಆದರೂ ಕೂಡ ಪೊಲೀಸರು ಯಾವುದೇ ರಕ್ಷಣೆಯನ್ನು ಕೊಟ್ಟಿಲ್ಲ. ಪೊಲೀಸರಿಗೆ ಗೊತ್ತಿದ್ದು ಈ ಹತ್ಯೆ ಆಗಿದೆ. ಅಂದರೆ ಈ ಹತ್ಯೆಗೆ ಪೊಲೀಸರು ಮತ್ತು ರಾಜಸ್ಥಾನದ ಕಾಂಗ್ರೆಸ್ ಸರ್ಕಾರನೇ ಕಾರಣ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಮೊಹಮ್ಮದ್ ರಿಯಾಜ್ ಅವರು, ಸಾಸ್ ಅಹಮದ್ ಅವರು ಏನು ಅಷ್ಟೇನು ಸಣ್ಣ ಮನುಷ್ಯರೇನಲ್ಲ. ಅವರು ಇದಕ್ಕಿಂತಲೂ ಹಿಂದೆ ಕೂಡ ಈ ಮಹಾರಾಷ್ಟ್ರದಲ್ಲಿ ಕೂಡ ಇಂಥದೇ ಒಂದು ಬೆಳವಣಿಗೆ ಆಗಿತ್ತು. ಅದನ್ನೆಲ್ಲ ನೋಡಿಕೊಂಡು ಪೊಲೀಸರು ಎಚ್ಚೆತ್ಕೋಬೇಕಾಗಿತ್ತು, ಎಚ್ಚೆತ್ಕೊಂಡಿಲ್ಲ. ಆ ಕಾರಣದಿಂದ ಇವತ್ತು ಒಬ್ಬ ಕನ್ನಯ್ಯಲಾಲ್ ಅಂತಕ್ಕಂಥವ್ರು ಮರಣ ಹತ್ಯೆ ಆಗಬೇಕಾದಂಥ ಪರಿಸ್ಥಿತಿ ಬಂತು. ಅದೇ ರೀತಿಯಾಗಿ ರಾಜಸ್ಥಾನದ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರನ್ನ ತುಷ್ಟೀಕರಣ ಮಾಡೋದ್ರ ಸಲುವಾಗಿ ಅವ್ರನ್ನ ಬೆಂಬಲಿಸಿ ಪೋಷಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಅದೇ ರೀತಿ ರಾಜಸ್ಥಾನದ ಕಾನೂನು ಸುವ್ಯವಸ್ಥೆ ಕೂಡ ಭಾಳಷ್ಟು ಹದಗೆಟ್ಟಿದೆ. ಈ ಕಾಂಗ್ರೆಸ್ ಸರ್ಕಾರ ರಾಜಸ್ಥಾನದಲ್ಲಿ ಫೇಲೂರ್ ಆಗಿದೆ. ಆದ್ದರಿಂದ ಈ ಸರ್ಕಾರವನ್ನು ವಜಾಗೊಳಿಸಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ಹಿಂದೆ ಹೋದರೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸುಮಾರು 24 ಹಿಂದೂಗಳ ಹತ್ಯೆ ಆಯಿತು. ಹಿಂದೂ ಸಂಘಟನೆಗಳಿಗೆ ಸೇರಿದಂಥವ್ರಿಗೆ ಹತ್ಯೆ ಆಯಿತು. ಆ ಟೈಮ್ನಲ್ಲಿ ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರನ್ನ ತುಷ್ಟೀಕರಣ ಮಾಡ್ತಕ್ಕಂಥ ಕೆಲಸ ಮಾಡಿದರು. ಮತ ಬ್ಯಾಂಕ್ ರಾಜಕೀಯಕ್ಕಾಗಿ ಸಿದ್ದರಾಮಯ್ಯನವರು ಈ ಸಂಘಟನೆಗಳನ್ನು ಬೆಂಬಲಿಸ್ತಕ್ಕಂಥ ಕೆಲಸ ಮಾಡಿದರು. ಆರ್ಎಸ್ಎಸ್ನ್ನು ವಿರೋಧಿಸ್ತಕ್ಕಂಥ ಕೆಲಸ ಮಾಡಿದರು. ಈ ತುಷ್ಟೀಕರಣ ನೀತಿಯನ್ನು ಮಾಡಿ ಕಾಂಗ್ರೆಸ್ ಸರ್ಕಾರ ಮುಂದಿನ ದಿನಗಳಲ್ಲಿ ಇನ್ನೂ ಸರ್ವನಾಶನ ಆಗತಕ್ಕಂಥ ಕೆಲಸ ಆಗುತ್ತೆ. ಇದರ ವಿರುದ್ಧ ನಾವು ಒಂದು ಖಂಡನ ನಿರ್ಣಯವನ್ನು ಮಾಡ್ತೇವೆ. ರಾಜಸ್ಥಾನ ಸರ್ಕಾರವನ್ನು ವಜಾ ಮಾಡಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಮರಿಯಮ್ಮನಹಳ್ಳಿಯ ದುರ್ಗಾದಾಸ್ ಕಲಾಮಂದಿರದಲ್ಲಿ ದಿನಾಂಕ 3ರಂದು ರಾತ್ರಿ 9:00 ಲಲಿತ ಕಲಾರಂಗದ 37ನೇ ವಾರ್ಷಿಕೋತ್ಸವ ನಡೆಯಲಿದೆ. ಬಿ ಲಿಂಗಮ್ಮ, ಡಾಕ್ಟರ್ ಬಿ ಅಂಬಣ್ಣ, ಡಿ ದುರ್ಗಾದಾಸ್ ಹಾಗೂ ಗಿರಿಜಮ್ಮ ಕರಿಬಸಪ್ಪ ಇವರ ದತ್ತಿ ನೆರವಿನೊಂದಿಗೆ ಈ ವಾರ್ಷಿಕೋತ್ಸವ ನಡೆಯಲಿದೆ. ಇದೇ ಸಂದರ್ಭದಲ್ಲಿ ಪದ್ಮರಾಜ ಜೈನ್, ನೇಮಿರಾಜು ಜೈನ್ರವರ ಸ್ಮರಣಾರ್ಥ ರಂಗಕಲಾವಿದ ಹೀಮಾ ಕೊಟ್ರಯ್ಯ ಹಾಗೂ ಜಾನಪದ ಗಾಯಕ ಪತ್ತಾರ್ ಪೀರ್ ಸಾಬ್ ರವರಿಗೆ ನಗದು ಪುರಸ್ಕಾರದೊಂದಿಗೆ ಕಲಾನಿಧಿ ಪ್ರಶಸ್ತಿ ಪ್ರದಾನ ಮಾಡಲಾಗ್ತಿದೆ. ಅದೇ ರೀತಿ ಪತ್ರಕರ್ತ ಹಾಗೂ ಕಲಾವಿದರೂ ಆಗಿರುವ ಸಿ ಕೆ ನಾಗರಾಜ್ ರವರು ನಿರ್ದೇಶಿಸಿರುವ ಕೀರಂ ನಾಗರಾಜ ವಿರಚಿತ ಕಾಲಜ್ಞಾನಿ ಕನಕ ಎಂಬ ನಾಟಕವನ್ನು ಉಚಿತವಾಗಿ ಪ್ರದರ್ಶನ ಮಾಡಲಾಗುತ್ತಿದ್ದು ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಲಾವಿದರನ್ನು ಪ್ರೋತ್ಸಾಹಿಸಿ ಹಾರೈಸಬೇಕೆಂದು ಲಲಿತ ಕಲಾರಂಗ ಮರಿಯಮ್ಮನಹಳ್ಳಿ ಇವರಿಂದ ಕಲಾಭಿಮಾನಿಗಳಲ್ಲಿ ಕೋರಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕನ್ನಯ್ಯಲಾಲ್
ಕಾಲಜ್ಞಾನಿ ನಾಟಕ ಪ್ರದರ್ಶನ. ಇದರೊಂದಿಗೆ ನಮ್ಮ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಪ್ರಮುಖ ಸುದ್ದಿಗಳಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ಮಂಜುನಾಥ್ ಉಪ್ಪಾರ್.